ಗೈಸ್, ಇದು ಟೋಟಲಿ ಲಿಟ್ರಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ನನ್ನ ಚಾನಲಲ್ಲಿ, ಕೌಬಾಯ್ ಗೇಮಿಂಗ್ ಚಾನಲಲ್ಲಿ. ಕಷ್ಟಪಟ್ಟು ನಿಮ್ಮ ಸಪೋರ್ಟಿಂದ ನೀವು ಬಿಲ್ಡ್ ಮಾಡಿರೋ ಚಾನಲ್ ಇದು. ತಟ್ಟಿಕೆ ಏನಾಗ್ತಿದೆಯೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸಾರಿ, ಏನಕ್ಕೆ ಅಂದರೆ 2 ತಿಂಗಳಿಂದ ಸ್ಟ್ರೀಮ್ ಮಾಡಿಲ್ಲ, ಚಾನಲ್ ಡೆಡ್ ಆಗಿದೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ನಿಜವಾಗ್ಲೂ ಸ್ಟ್ರೀಮ್ ಬಿಟ್ಟು ಹೋಗೋದು ಇಷ್ಟ ಇಲ್ಲ. 5:30, 6:30 ಈ ಟೈಮ್ ಬಂದರೆ ಸಾಕು, ಬರಬೇಕು, ನಮ್ಮ ಹುಡುಗರನ್ನೆಲ್ಲರಿಗೂ ಎಂಟರ್ಟೈನ್ ಮಾಡಬೇಕು, ಸ್ಟ್ರೀಮ್ ಮಾಡಬೇಕು ಅಂತ ಜಾಸ್ತಿ ಆಸೆ ಇದೆ. ಬಟ್ ನನಗೆ ಗೊತ್ತಿಲ್ಲ ಚಾನಲ್ ಏನು ಡೆಡ್ ಆಗಿದೆಯೋ ಇಲ್ಲ. ನನಗೆ ನಾಳೆಯಿಂದ ಸ್ಟ್ರೀಮ್ ಮಾಡಲೂಬೋದು, ಪರ್ಮನೆಂಟಾಗೂ ಬಿಡ್ಬೋದು. ಮಾಡಬೇಕಂದ್ರೆ ನಿಜವಾಗ್ಲೂ ನೀನು ಸಪೋರ್ಟ್ ಬೇಕು. ನಾನು GTA ರೋಲ್ ಪ್ಲೇ ಆಡಬೇಕಂತಿದ್ದೀನಿ. ಆ ರೋಲ್ ಪ್ಲೇ ಬೇರೆ ಲೆವೆಲ್ ಇಷ್ಟ ಆಗಿದೆ. BGMI ಏನು ಸಪೋರ್ಟ್ ತೋರಿಸ್ತಿದ್ರು ಅದೇ ಥರ ತೋರಿಸಿ. ಇವಾಗ ಒಂದು ಕಂಡೀಷನ್ ಮೇಲೆ, ನನಗೆ ಈ ವಿಡಿಯೋಗೆ 100 ಕಮೆಂಟ್ಸ್ ಬರಬೇಕು. ಏನು ಮಾಡ್ತಿರೋ ಗೊತ್ತಿಲ್ಲ. 100 ಕಮೆಂಟ್ಸ್ ಅಂದರೆ ಬ್ಯಾಡ್ ಆದರೂ ಆಗಲಿ ಅಲೈವ್ ಇರಬೇಕು ಸ್ಟ್ರೀಮಲ್ಲಿ ಅಂತ ಇದ್ದರೆ ಹಾಕಿ ಸಪೋರ್ಟ್ ಮಾಡ್ತೀವಿ ಅಂದರೆ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ. ಸಡನ್ನಾಗಿ ಬೂಸ್ಟ್ ಆಗಲಿ ಚಾನಲ್ಲು. ಅನ್ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನಿಜವಾಗ್ಲೂ ಚಾನಲ್ ಬೂಸ್ಟ್ ಆಗುತ್ತೆ. ನನ್ನ ಸ್ಟ್ರೀಮ್ನ ಕ್ಯಾರಿ ಮಾಡಬೇಕಂತಿದ್ದೀನಿ ವಾಪಸ್ಸು. ಇದು ಲಾಸ್ಟ್ ಚಾನ್ಸ್ ನಾನು ತಗೋತಾ ಇರೋದು. ಎಷ್ಟೊಂದು ಸತಿ ಬಿಡ್ತೀನಿ ಅಂತ ಹೇಳಿದ್ದೀನಿ, ವಾಪಸ್ ಬಂದಿದ್ದೀನಿ. ಬಟ್ ನಿಜವಾಗ್ಲೂ 5:30, 6:30 ಆದರೆ ನೀವೇ ನೆನಪಾಗ್ತೀರಾ. 8 ಗಂಟೆಗೆ ಹೋದರೆ ಜಾಸ್ತಿ ಕಾಂಪಿಟೇಷನ್ ಇದೆ. ಕಾಂಪಿಟೇಷನಲ್ಲಿ ನನಗೆ ನನ್ನ ಚಾನಲ್ನ ನೀವುಗಳು ನಿಂತು ಹೆಂಗೆ ಹೇಳಿ ಏನು ಹೇಳಿ ಅಂತಲ್ಲ, ನೀವೇ ಬಿಸ್ಬೇಕು ಚಾನಲ್ನ. ಅನ್ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲರೂ ಬಂದು ನೋಟಿಫಿಕೇಷನ್ಗೆ ಲೈಕ್ ಮಾಡಿ. ನೋಟಿಫಿಕೇಷನ್ ಬರ್ತಿಲ್ಲ ಅಂತ ನನಗೆ ಗೊತ್ತು, ಯಾಕಂದರೆ ಫುಲ್ಲು ಡೆಡ್ ಅಂದರೆ ಮಲ್ಕೊಂಬಿಟ್ಟಿತ್ತು ಚಾನಲ್ನ. ಇದನ್ನ ಎಬ್ಬಿಸ್ಬೇಕಂತ ಹೇಳಿದ್ರೆ ನಿಮ್ಮದೇ ಸಪೋರ್ಟ್ ಬೇಕು. ಪ್ಲೀಸ್ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಗಿವ್ಅವೇಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ, ಏನೇನೋ ಮಾಡಬೇಕಂತಿದ್ದೀನಿ. ಇದೆಲ್ಲದಕ್ಕೂ ಸಪೋರ್ಟ್ ಬಂದರೆ ವಾಪಸ್ಸು ಹಳೆ ಕೌಬಾಯ್ ಗೇಮಿಂಗ್ ಏನಿತ್ತು ಅದನ್ನ ವಾಪಸ್ ತೊಗೊಬಂದು ಕೂರ್ಸೋಣ. ಪ್ಲೀಸ್ 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 ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ. 100 ಕಮೆಂಟ್ಸ್ ಬರಲೇಬೇಕು. 100 ಕಮೆಂಟ್ಸ್ ಈ ವಿಡಿಯೋಗೆ ಬೆಳಗ್ಗೆ 8 ಗಂಟೆಗೆ ಹಾಕ್ತೀನಿ, 7:30 8 ಗಂಟೆಗೆ. 8 ಗಂಟೆಯಿಂದ 6 ಗಂಟೆ ಅಷ್ಟರಲ್ಲಿ 100 ಕಮೆಂಟ್ಸ್ ರೀಚ್ ಆಗಿ ಸಪೋರ್ಟ್ ಮಾಡ್ತೀವಿ ಏನು ಬ್ರೋ ಅಂತ ಇದ್ದರೆ 100 ಪೀಪಲ್ ಹಾಕ್ಬೇಕು. ಬೇರೆ ಬೇರೆ ಅಕೌಂಟಲ್ಲಿ ಬಂದುಬಿಟ್ಟು ನಮ್ಮ ಮಾಡ್ಸೇ ಹಾಕೋದಲ್ಲ, ಹಾಕಬೇಕು. ಗೈಸ್, ಚಾನಲ್ನ ಕಷ್ಟಪಟ್ಟು ತಟ್ಟಿಕೆ ಮಾಡಿದ್ದೀವಿ, ಜೊತೇಲಿ ಮಾಡಿರೋದು, ಒಬ್ಬನೇ ಮಾಡಿರೋದಲ್ಲ. ಅರ್ಥ ಮಾಡ್ಕೊಳ್ಳಿ, ಚಾನಲ್ ಡೆಡ್ ಆಗ್ತಿದೆ. ಕನ್ನಡದಲ್ಲಿ ಆಲ್ರೆಡಿ ತೇಜ, SMR, ನಾನು, ರಾಜು, 4 ಜನ ಟೀಮ್ಮೇಟ್ಸ್, SMR ಫ್ಯಾಮಿಲಿ ಅಂತ ಹೋದರೆ ಇಬ್ಬರು ಬಿಟ್ಟೋಗೋರು ಆಲ್ರೆಡಿ. SMR ತೇಜ ಬಿಟ್ಟೋಗಿದ್ದಾರೆ. ಇನ್ನಿರೋದು ಇಬ್ಬರು. ಅವ್ನು BGMI ಮಾಡ್ತಿದ್ದಾನೆ, ನಾನು GTA ಕ್ಯಾರಿ ಮಾಡಬೇಕಂತಿದ್ದೀನಿ. ನಮ್ಮ ಫ್ಯಾಮಿಲಿನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಣ. ಎಲ್ಲರೂ ಬಿಟ್ಟೋದ್ರೆ ಕನ್ನಡ ಗೇಮಿಂಗ್ ಕಮ್ಯುನಿಟಿ ಇರಲ್ಲ ಗೈಸ್. ಬಿಟ್ಟೋಗ್ಬಿಟ್ಟು ನಾನು ಹೆಂಗಾದರೂ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಕ್ಯಾರಿ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ, ಎಲ್ರಿಗೂ ಗೊತ್ತು ನನ್ನ ಬಗ್ಗೆ ಏನು, ನಮ್ಮ ಚಾನಲ್ ಬಗ್ಗೆ ಏನು ಅಂತ. ಚಾನಲ್ನ ಕಷ್ಟಪಟ್ಬಿಟ್ಟು ಎತ್ತಣ ವಾಪಸ್ಸು. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ಮೇಲೆ ದಿನ ಸ್ಟ್ರೀಮ್ ಮಾಡ್ತೀನಿ. ನೀವೇನಾದರೂ 100 ಕಮೆಂಟ್ಸ್ ಹಾಕಿ ಅನ್ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಆ್ಯಕ್ಟಿವ್ ಮಾಡಿದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ. ನನಗೆ ಟೋಟಲಿ ಲಿಟ್ರಲಿ ಡಿಮೋಟಿವೇಟ್ ಆಗಿಬಿಡ್ತೀನಿ ಏನಾದರೂ ನೋಡಿದ್ರೆ, ವಾಚಿಂಗ್ ಆಗಲಿ ಏನಾದರೂ ಆಗಲಿ. ಅದನ್ನ ನೋಡ್ದಿರ ಮಾಡಬೇಕಂತ ಆಸೆನೂ ಇರಲ್ಲ, ಯಾಕಂದರೆ ಚಾಟಲ್ಲಿರೋರು ಎಲ್ಲರೂ ಮಾತಾಡ್ಸ್ಬೇಕಂತಿರುತ್ತೆ. ಪ್ಲೀಸ್ ಲೆಂತಿ ವೀಡಿಯೋ ಬೇಜಾರು ಮಾಡ್ಕೋಬೇಡಿ. ಅನ್ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ರಿ. ಕಮೆಂಟ್ಸ್ ಬಾಕ್ಸ್ ಸೆಕ್ಷನ್ ಫುಲ್ ಮಾಡಿರಿ. ಏನಾದರೂ ಫುಲ್ ಮಾಡಿದ್ರೆ ನಾಳೆ ಅಂದರೆ ಫ್ರೈಡೇ ಈವ್ನಿಂಗು GTA ರೋಲ್ ಪ್ಲೇ, ಕೊತ್ವಾಲ್ ರಾಮಚಂದ್ರ ರೋಲ್ ಪ್ಲೇ ಬೇರೆ ಲೆವೆಲ್ ಕೊಡ್ತೀನಿ. ವೇಟ್ ಆ್ಯಂಡ್ ವಾಚ್, ಓಕೆನಾ? ಲೆಟ್ಸ್ ಬಿದೋಗಿರೋ ಚಾನಲ್ನ ಎತ್ತಿ ಕೂಡ್ಸೋಣ. ಅರ್ಥ ಆಗುತ್ತೆ ಗೈಸ್, ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ತಟ್ಟಿಕೆ ಸುಮ್ಮನೆ ಅಲ್ಲ ಕನ್ನಡ ಗೇಮಿಂಗ್ ಕಮ್ಯುನಿಟಿಯಲ್ಲಿ. ಲೆಟ್ಸ್ ಟೇಕ್ ಟು ಮೋರ್. ಲವ್ ಯು. ಬರ್ತೀನಾ ಬರಲ್ವಾ ಅಂತೆಲ್ಲ ನಿಮ್ಮ ಕೈಲೇ ಇರುತ್ತೆ. ಟೇಕ್ ಇಟ್ ಫಾರ್ವರ್ಡ್. ಬೈ ಬೈ.